ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಶ್ರೀ ಗಣೇಶನ್ಗೆ ಇಷ್ಟವಾಗಿರೋವಂಥ ಸಿಹಿ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 150 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಹಾಗೆ 1/2 ಓಳು ಕಾಯಿ ತುರಿನೂ ಕೂಡ ತೊಗೊಂಡಿದ್ದೀನಿ. ಈ ಎರಡನ್ನೂ ಕೂಡ ಚೆನ್ನಾಗಿ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಒಂದಕ್ಕೊಂದು ಎರಡು ಚೆನ್ನಾಗಿ ಮಿಂಗಲಾಗಿ ಬೆರಿಬೇಕು, ಒಂದು ಹೂರ್ಣ ಟೈಪಲ್ಲಿ ಆಗಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನ ಅಥವಾ ಹಾಲನ್ನ ಮಿಕ್ಸ್ ಮಾಡೋ ಹಾಗಿಲ್ಲ. ಸ್ವಲ್ಪ ಬಿಸಿ ಆದಮೇಲೆ ಒಂದು 2-3 ಏಲಕ್ಕಿನ ಹಾಕ್ಕೊಳ್ಳೋದು. ಈಗ ಸಿಹಿ ಕಡುಬು ಮಾಡೋದಕ್ಕೆ ಹೂರ್ಣ ರೆಡಿಯಾಗಿದೆ. ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ಹಾಗೆ ಕಡುಬು ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಸಿಟ್ಟು ಉಂಡೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲಿಗೆ ನಾನು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಹಾಗೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ, ಹಾಗೆ ಗಂಟಿಲ್ಲದೆ ಹಿಟ್ಟು ರೆಡಿಯಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೀರಿಗೆ ತುಪ್ಪ ಹಾಕ್ಕೊಂಡು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಕಡುಬು ಒಡೆದೋಗುತ್ತೆ ಮಾಡ್ಬೇಕಾದ್ರೆ ಅಂತ ಏನಾದರೂ ಇದ್ರೆ, ಸೊ ನೀವು ಬರೀ ಅಕ್ಕಿ ಹಸಿಟ್ಟಲ್ಲದೆ ಅಕ್ಕಿ ಹಸಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಸಿಟ್ಟು ಇಲ್ಲ ಮೈದಾ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಯಾವುದೇ ರೀತಿ ಮೈದಾ ಅಥವಾ ಗೋಧಿ ಹಸಿಟ್ಟು ಯೂಸ್ ಮಾಡ್ದೇ ಫುಲ್ ಕಂಪ್ಲೀಟಾಗಿ ಅಕ್ಕಿ ಹಸಿಟ್ಟಿಂದ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಕಷ್ಟ ಆದರೆ ನಿಮಗೆ ಬೇಕಾಗಿರುವಂಥ ಹಿಟ್ಟು ಹಾಕ್ಕೊಂಡು ನೀವು ಇದೇ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಕಡುಬನ್ನ ಮಾಡ್ಬೋದು. ಸೊ ಇವಾಗ ಕುದ್ದಿರೋಂಥ ನೀರಿಗೆ ನಾನು ತೊಗೊಂಡಿರೋಂಥ ಅಕ್ಕಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ಸಲ ಹಾಕ್ಕೋಬೇಕು ಅಂತೇನಿಲ್ಲ, ಮತ್ತೆ ಹಂಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಗಂಟಾಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ನಿಧಾನಕ್ಕೆ ಕಲಸ್ಕೋಬೇಕು. ಆವಾಗ ಯಾವುದೇ ರೀತಿ ಗಂಟಿಲ್ಲದೆ ಕಡುಬು ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿಯಾಗಿ ರೆಡಿ ಆಗುತ್ತೆ. ಸೊ ಈ ರೀತಿಯಲ್ಲಿ ಚೆನ್ನಾಗಿ ನೀರಿಗೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಬಿಡಬೇಕು. ಸೊ ಒಂದು 5 ನಿಮಿಷ ಆದಮೇಲೆ ರೆಡಿಯಾಗಿರೋಂಥ ಹಿಟ್ಟನ್ನು ನಾನೊಂದು ಪರಾತಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪರಾತಕ್ಕೆ ಹಾಕ್ಕೊಂಡು ಒಂದು ಬೌಲ್ ತೊಗೊಂಡು ಈ ರೀತಿ ಚೆನ್ನಾಗಿ ಮಿತ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಣ್ಣ ಪುಟ್ಟ ಗಂಟಿದ್ರು ಕೂಡ ಒಡೆದೋಗುತ್ತೆ, ಆಮೇಲೆ ಬಿಸಿ ಇರುತ್ತೆ, ಹಾಗಾಗಿ ಈ ಬೌಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿತ್ಕೊಂಡ್ರೆ ಗಂಟಿಲ್ಲದೆ ಮಿತ್ಕೋಬೇಕು. ಆಗ ನಿಮಗೆ ಕಡುಬು ಯಾವುದೇ ರೀತಿ ಒಡೆದೋಗಲ್ಲ, ಮತ್ತು ಮಧ್ಯದಲ್ಲಿ ಹಿಟ್ಟು ಕೂಡ ಸಿಗಲ್ಲ, ಗಂಟಿದ್ದರೆ ಸಿಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಗಂಟಿಲ್ಲದೆ ಈ ರೀತಿ ಮಿತ್ಕೋಬೇಕು. ಸೊ ಇವಾಗ ಅಕ್ಕಿ ಹಸಿಟ್ಟಿನ ಉಂಡೆ ಕೂಡ ರೆಡಿಯಾಗಿದೆ. ಇದನ್ನು ನಾವು ಸಣ್ಣ ಸಣ್ಣ ರೌಂಡ್ ಶೇಪಲ್ಲಿ ಒಂದು ಬಿಲ್ಲೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡು ಈ ರೀತಿಯಲ್ಲಿ ಒಸ್ಕೋಬೇಕು. ಒಂದು ಕಡುಬು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಅಕ್ಕಿನ ಉಂಡೆನ ಈ ರೀತಿ ಬಿಲ್ಲೆ ಮಾಡ್ಕೋಬೇಕು. ನಮ್ಮ ಮನೇಲಿ ಆಲ್ರೆಡಿ ಕರ್ಜಿಕಾಯಿ ಮೋಲ್ಡ್ ಇರೋದ್ರಿಂದ ನಾನು ಅದೇ ಮೋಲ್ಡ್ಗೆ ಈ ಒಸ್ತಿರೋಂಥ ಬಿಲ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಿಹಿ ಕಡುಬುಗೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಹೂರ್ಣ ಅದನ್ನು ಹಾಕಿ ಈ ರೀತಿಯಲ್ಲಿ ನಾನು ಕಡುಬು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ಒಂದ್ಸಲ ಪ್ರೆಸ್ ಮಾಡಿದರೆ ಈ ಟೈಪಲ್ಲಿ ಕಡುಬು ಒಂದು ಸ್ಟೆಪ್ಪಲ್ಲಿ ರೆಡಿ ಆದಂಗೆ. ಈಗ ಇದೇ ರೀತಿ ಎಲ್ಲನೂ ಕೂಡ ಮಾಡಿಕೊಂಡು ನಮ್ಮ ಮನೇಲಿ ಬಾಳೆಹಣ್ಣು ಎಲೆ ಇತ್ತು. ಸೊ ಬಾಳೆ ಎಲೆ ಇರೋದ್ರಿಂದ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಒಳಗಡೆ ಕಡುಬನ್ನು ಇಟ್ಬಿಟ್ಟು ಈ ರೀತಿಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಇದನ್ನು ಮಿನಿಮಮ್ ನೀವು 10-15 ನಿಮಿಷ ಬೇಯಿಸ್ಕೋಬೋದು, ಇಲ್ಲ 5-10 ಮಿನಿಟ್ಸ್ ಬೇಯಿಸ್ಕೊಂಡ್ರು ಕೂಡ ಆಲ್ಮೋಸ್ಟ್ ಕಡುಬು ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ನೋಡಿ ಈಗ ಆಲ್ರೆಡಿ ಬೆಂದಿದೆ, ಯಾವ ರೀತಿಯಲ್ಲಿ ಕಡುಬು ರೆಡಿ ಆಗಿದೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ನೀವು ಮನೇಲಿ ಮಾಡಿ ಫಸ್ಟ್ ಟೈಮ್ ಮಾಡೋರಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮಗೆ ಕಡುಬು ಸರಿ ಬಂತಾ ಇಲ್ಲ ಅಂತ. ಸೊ ಬಂದಿದ್ರು ಬಂದಿಲ್ಲ ಅಂದ್ರೂ ನನಗೆ ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ. ಸೊ ಇಷ್ಟೇ ಸಿಂಪಲ್, ಸಿಹಿ ಕಡುಬು ಮಾಡಿ ಹಬ್ಬ ಚೆನ್ನಾಗಿ ಆಚರಿಸಿ. ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.